ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮುಂಚೆ ನಾನೊಂದು ವೀಡಿಯೋ ಮಾಡಿದ್ದೆ, ಪೇ ಟಿ ಎಮ್ನ ಯಾವ ಥರ ಯೂಸ್ ಮಾಡೋದು, ಮತ್ತು ಪೇ ಟಿ ಎಮ್ಗೆ ಅಮೌಂಟ್ ಯಾವ ಥರ ಆಡ್ ಮಾಡೋದು, ಮತ್ತು ನಮ್ಮ ಪೇ ಟಿ ಎಮ್ಮಿಂದ ಬೇರೆಯವ್ರ ಪೇ ಟಿ ಎಮ್ಗೆ ಯಾವ ಥರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದು ಅಂತ. ಸೊ ಒಂದು ಎರಡು ಮೂರು ವೀಡಿಯೋ ಅದು ಮಾಡಿದ್ದೆ ಪೇ ಟಿ ಎಮ್ ಬಗ್ಗೆ. ಬಟ್ ಅದರಲ್ಲಿ ಭಾಳಷ್ಟು ಜನ ಕೇಳ್ತಾ ಇರೋ ಕ್ವಶನ್ ಏನಪ್ಪ ಅಂದರೆ, ನಾವು ನಮ್ಮ ಪೇ ಟಿ ಎಮ್ಗೆ ಲಾಗಿನ್ ಆಗೋಕ್ಕೆ ಹೋದಾಗ ನಮಗೆ ಪಾಸ್ವರ್ಡ್ ಅನ್ನೋದು ಮರ್ತೋಗಿದೆ. ಸೊ ನಾವು ಯಾವ ಥರ ಪಾಸ್ವರ್ಡ್ನ ರಿಕವರ್ ಮಾಡ್ಕೊಬೋದು ಅಂತ ನಾನು ಭಾಳಷ್ಟು ಜನಕ್ಕೆ ಕಮೆಂಟ್ ಮೂಲಕನೇ ರಿಪ್ಲೈ ಸಹ ಕೊಟ್ಟಿದ್ದೀನಿ. ಬಟ್ ಆದರೂ ಕೆಲವರು ಕನ್ಫ್ಯೂಷನ್ ಇರೋ ಕಾರಣ ಒಂದು ಸ್ಯಾಂಪಲ್ ಮಾಡಿ ತೋರಿಸ್ತೀನಿ, ಯಾವ ಥರ ನಾವು ನಮ್ಮ ಪೇ ಟಿ ಎಮ್ ಪಾಸ್ವರ್ಡ್ನ ಮರ್ತೋದಾಗ ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ವಾಪಸ್ ನಮ್ಮ ಪಾಸ್ವರ್ಡ್ನ ರಿಕವರ್ ಮಾಡ್ಕೊಬೋದು ಅಂತ. ಫಸ್ಟ್ ನಾವು ಪೇ ಟಿ ಎಮ್ ಆ್ಯಪ್ನ ಓಪನ್ ಮಾಡೋಣ. ಪೇ ಟಿ ಎಮ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಮಗಿಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಟು ಪೇ ಟಿ ಎಮ್ ಅಂತ ಬರುತ್ತೆ. ಸಪೋಸ್ ನೀವು ಇಲ್ಲಿವರೆಗೂ ಅಕೌಂಟ್ ಯಾವುದು ಕ್ರಿಯೇಟ್ ಮಾಡಿಲ್ಲ ಪೇ ಟಿ ಎಮ್ ಅಂದರೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಕೊಟ್ಟು ಮಾಡ್ಬೋದು. ಇಲ್ಲ ನೀವು ಆಲ್ರೆಡಿ ನಿಮ್ಮ ಹತ್ರ ಯೂಸರ್ ನೇಮ್ ಇದ್ದರೆ ಲಾಗಿನ್ ಟು ಪೇ ಟಿ ಎಮ್ ಅಂತ ಕೊಡಿ. ನೀವು ಅವತ್ತು ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲದಿರೋ ಕಾರಣ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಡಿ. ನಾನೀಗ ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡಿ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ಥರ ಒಂದು ವಿಂಡೋ ಅನ್ನೋದು ಓಪನ್ ಆಗುತ್ತೆ. ಸೊ ಆನಂತರ ನೀವು ಇಲ್ಲಿ ಈ ಒಂದು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಒನ್ ಪ್ರೆಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಈ ನಂಬರ್ಗೆ ಕಾಲ್ ಅನ್ನೋದು ಮಾಡ್ತೀನಿ. ನೀವು ಯಾವ ನಂಬರಿಂದ ರಿಜಿಸ್ಟರ್ ಮಾಡಿದ್ರಿ ಆ ನಂಬರಿಂದ ನೀವು ಕಾಲ್ ಮಾಡಬೇಕಾಗತ್ತೆ. ಓಕೆ, ನಾನು ಆ ನಂಬರ್ಗೆ ಕಾಲ್ ಮಾಡಿ ಅಲ್ಲಿ ಬರೋಂಥ ಐ ವಿ ಆರ್ನ ನಾನು ಫಾಲೋ ಮಾಡಿದ್ದೆ. ಆದರೆ ನಮಗಲ್ಲಿ ಫಸ್ಟು ನಿಮ್ಮ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಒನ್ ಅಂತ ಪ್ರೆಸ್ ಮಾಡಿ ಅಂತ ಕೇಳುತ್ತೆ. ನೀವು ನಿಮ್ಮ ಲ್ಯಾಂಗ್ವೇಜ್ನ ಪ್ರೆಸ್ ಮಾಡಿದ ನಂತರ ಮತ್ತೆ ನಿಮ್ಮ ಪಾಸ್ವರ್ಡ್ ರೀಸೆಟ್ ಮಾಡಬೇಕಂದ್ರೆ ಒನ್ ಅಂತ ಟೈಪ್ ಮಾಡಿ ಅಂತ ಕೇಳುತ್ತೆ. ಸೊ ನಾವು ಒನ್ ಅಂತ ಟೈಪ್ ಮಾಡಿದ ತಕ್ಷಣ ನನಗೆ ನನ್ನ ಮೊಬೈಲ್ ನಂಬರ್ಗೆ ಮೆಸೇಜ್ ಸಹ ಬಂತು, ಮತ್ತು ನನ್ನ ಒಂದು ಇಮೇಲ್ ಐ ಡಿಗೆ ಆ ಪಾಸ್ವರ್ಡ್ ಸಹ ಹೋಗಿರುತ್ತೆ. ಓಕೆ, ನನಗೆ ಈಗ ಮೆಸೇಜಲ್ಲಿ ಒಂದು ಲಿಂಕ್ ಅನ್ನೋದು ಬಂದಿದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನನ್ನ ಪಾಸ್ವರ್ಡ್ ಅನ್ನೋದು ನನಗೆ ಹೊಸದಾಗಿ ರಿಜನರೇಟ್ ಆಗುತ್ತೆ. ಸೊ ನಿಮ್ಗೆ ಈ ಥರ ಇನ್ನೊಂದು ವಿಂಡೋ ಅನ್ನೋದು ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಸ್ ಐ ವಾಸ್ ಆಸ್ಕ್ ಟು ಚೇಂಜ್ ಪಾಸ್ವರ್ಡ್, ನೋ ಐ ಫರ್ಗೆಟ್ ಟು ಪಾಸ್ವರ್ಡ್ ಫಾರ್ ಮೈ ಅಕೌಂಟ್ ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಮೊಬೈಲ್ ನಂಬರ್ಗೆ ಇಲ್ಲಿ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕೆ ಹೇಳ್ತಿದೆ. ಸೊ ನೀವು ಎರಡು ಸರಿನೂ ಸೇಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಇನ್ಮೇಲೆ ಲಾಗಿನ್ ಆಗೋಕ್ಕೆ ಇದೇ ಪಾಸ್ವರ್ಡ್ನ ನೀವು ಯೂಸ್ ಮಾಡ್ಬೋದು. ನೀವು ನೆಕ್ಸ್ಟ್ ಟೈಮಿಂದ ನಿಮ್ಮ ಪೇ ಟಿ ಎಮ್ಗೆ ಲಾಗಿನ್ ಆಗೋಕ್ಕೆ ಈ ಒಂದು ಪಾಸ್ವರ್ಡ್ನ ಯೂಸ್ ಮಾಡ್ಬೋದು. ನೋಡಿ, ನಮಗೆ ಕಂಗ್ರ್ಯಾಚುಲೇಷನ್, ಯುವರ್ ಪಾಸ್ವರ್ಡ್ ಈಸ್ ಅಪ್ಡೇಟೆಡ್ ಅಂತ ಬರ್ತಾ ಇದೆ. ಈಗ ನಾನು ನನ್ನ ಆ್ಯಪಲ್ಲಿ ಲಾಗಿನ್ ಆಗಿದ್ದೀನಿ, ಈಗ ನನಗೆ ಲಾಗ್ಔಟ್ ಆಪ್ಷನ್ ಸಹ ಬರ್ತಾ ಇದೆ. ಸೊ ಈ ಒಂದು ಮೆಥಡ್ ಯೂಸ್ ಮಾಡಿ ನಾವು ನಮ್ಮ ಮರ್ತೋಗಿರೋಂಥ ಪೇ ಟಿ ಎಮ್ ಪಾಸ್ವರ್ಡ್ನ ನಾವು ರಿಕವರ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ, ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.